ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿರೋ ತಮಿಳುನಾಡು ಸಚಿವ ಉದಯನಿಧಿ ಸ್ಟಾಲಿನ್ ಬಗ್ಗೆ ನಿಮಗೆಷ್ಟು ಗೊತ್ತು ಇವರ ಹಿನ್ನೆಲೆಯೇನು ಆಸ್ತಿ ಎಷ್ಟಿದೆ ಕುಟುಂಬ ಹೇಗಿದೆ ಇವರ ವಿರುದ್ಧ ಬಾಕಿ ಇರೋ ಕ್ರಿಮಿನಲ್ ಕೇಸ್ ಗಳೆಷ್ಟು ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಉದಯನಿಧಿ ಸ್ಟಾಲಿನ್ ಹಿನ್ನೆಲೆಯೇನು ಫ್ರೆಂಡ್ಸ್ ಉದಯನಿಧಿ ಸ್ಟಾಲಿನ್ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ರ ಪುತ್ರ ಮಾಜಿ ಸಿಎಂ ಎಂ ಕರುಣಾನಿಧಿಯ ಮಗ ಇಂಥ ಉದಯನಿಧಿ ಸ್ಟಾಲಿನ್ ಸಿನಿಮಾ ನಿರ್ಮಾಪಕ ಕಂ ನಟ ಕೂಡ ಹೌದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಮಿಳುನಾಡು ವಿಧಾನಸಭೆ ಚುನಾವಣೆಗೆ ನಿಂತ ಇವರು ಬರೋಬ್ಬರಿ ಎಪ್ಪತ್ತು ಸಾವಿರ ಓಟ್ಗಳಿಂದ ಎದುರಾಳಿಯನ್ನ ಸೋಲಿಸಿ ಎಂಎಲ್ಎ ಆದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಂದೆ ಎಂಕೆ ಕೆ ಸ್ಟಾಲಿನ್ರ ಸರ್ಕಾರದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರಾದ್ರು ಉದಯನಿಧಿ ಕುಟುಂಬ ಹೇಗಿದೆ ಫ್ರೆಂಡ್ಸ್ ಉದಯನಿಧಿ ಸ್ಟಾಲಿನ್ರ ಪತ್ನಿ ಹೆಸರು ಕಿರುತಿಗ ಇವರು ಕೆಲವೊಂದು ಸಿನಿಮಾಗಳನ್ನ ನಿರ್ದೇಶಿಸಿದ್ದಾರೆ ಜೊತೆಗೆ ಇನ್ ಬಾಕ್ಸ್ ಒನ್ ತ್ರೀ ಜೀರೋ ಫೈವ್ ಎಂಬ ಮ್ಯಾಗಝೈನ್ ನ ಎಡಿಟರ್ ಆಗಿದ್ದಾರೆ ಈ ದಂಪತಿಗೆ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಗಂಡ ಹೆಂಡತಿ ಇಬ್ಬರು ನಾಸ್ತಿಕರು ಹೌದು ಫ್ರೆಂಡ್ಸ್ ಉದಯನಿಧಿ ಸ್ಟಾಲಿನ್ ಮತ್ತು ಪತ್ನಿ ಕಿರುತಿಗ ಇಬ್ಬರು ದೇವರನ್ನ ನಂಬಲ್ಲ ಇಂಥ ಉದಯನಿಧಿ ಒಂದ್ಸಲ ಗಣಪತಿ ಮೂರ್ತಿಯ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಭಾರಿ ಟೀಕೆಗೆ ಗುರಿಯಾಗಿದ್ರು ಬಳಿಕ ಸ್ಪಷ್ಟನೆ ಕೊಟ್ಟು ಅದು ನನ್ನ ಮಗಳು ಗಣೇಶ ಮೂರ್ತಿ ಹಿಡಿದುಕೊಂಡಿರೋ ಫೋಟೋ ಮೂರ್ತಿ ವಿಸರ್ಜನೆಗೂ ಮುನ್ನ ಫೋಟೋ ಬೇಕು ಅಂದಿದ್ಲು ಹೀಗಾಗಿ ಕ್ಲಿಕ್ಕಿಸಿದ್ದೆ ಅಂದ್ಹಾಗೆ ನಾನು ಮತ್ತು ನನ್ನ ಪತ್ನಿ ದೇವರನ್ನ ನಂಬಲ್ಲ ಆದ್ರೆ ನನ್ನ ತಾಯಿ ನಂಬ್ತಾರೆ ಮನೆಯಲ್ಲಿ ದೇವರ ಕೋಣೆ ಇದೆ ಅದರೊಳಗೆ ದೇವರು ಮತ್ತು ನಮ್ಮ ಪೂರ್ವಜರ ಫೋಟೋಗಳಿವೆ ಎಂದಿದ್ರು ಉದಯನಿಧಿ ಎಷ್ಟು ಶ್ರೀಮಂತ ಗೊತ್ತಾ ಫ್ರೆಂಡ್ಸ್ ಉದಯನಿಧಿ ಸ್ಟಾಲಿನ್ ತಮ್ಮ ಕುಟುಂಬದ ಒಟ್ಟು ಆಸ್ತಿ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಅಂತ ಎರಡು ಸಾವಿರದ ಇಪ್ಪತ್ತೊಂದರ ಎಲೆಕ್ಷನ್ ಟೈಮ್ ಅಲ್ಲಿ ಘೋಷಿಸಿಕೊಂಡಿದ್ರು ಈ ಆಸ್ತಿಯಲ್ಲಿ ಒಂದು ಪಾಯಿಂಟ್ ಏಳು ಏಳು ಕೋಟಿಯ ರೇಂಜ್ ರೋವರ್ ಕಾರು ಒಂದೂವರೆ ಕೆಜಿ ಚಿನ್ನಾಭರಣ ನಾಲ್ಕು ಕೋಟಿಯ ಕೃಷಿ ಭೂಮಿ ಎರಡು ಮನೆ ಹಾಗೂ ಸ್ನೋ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ಗೆ ಕೊಟ್ಟಿರೋ ಹನ್ನೊಂದು ಕೋಟಿ ಅಡ್ವಾನ್ಸ್ ಹಣ ಸೇರಿದೆ ಪತಿ ಪತ್ನಿಯ ಆದಾಯ ಎಷ್ಟು ಎರಡು ಸಾವಿರದ ಇಪ್ಪತ್ತೊಂದರ ಟೈಮ್ ಅಲ್ಲಿ ಉದಯ ವಾರ್ಷಿಕ ಆದಾಯ ನಾಲ್ಕು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ಇತ್ತು ಅಂದ್ರೆ ತಿಂಗಳಿಗೆ ಸಾವಿರ ದಿನಕ್ಕೆ ಸಾವಿರದ ಮುನ್ನೂರು ರೂಪಾಯಿ ಆದಾಯ ಹದಿನೇಳು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಇತ್ತು ಅಂದ್ರೆ ತಿಂಗಳಿಗೆ ಒಂದು ಪಾಯಿಂಟ್ ನಾಲ್ಕು ಐದು ಲಕ್ಷ ದಿನಕ್ಕೆ ನಾಲ್ಕು ಸಾವಿರದ ಎಂಟುನೂರು ಆಗುತ್ತೆ ಬಾಕಿ ಇದೆ ಇಪ್ಪತ್ತೆರಡು ಕ್ರಿಮಿನಲ್ ಕೇಸ್ ಹೌದು ಫ್ರೆಂಡ್ಸ್ ಉದಯನಿಧಿ ಸ್ಟಾಲಿನ್ ವಿರುದ್ಧ ಒಟ್ಟು ಇಪ್ಪತ್ತೆರಡು ಕ್ರಿಮಿನಲ್ ಕೇಸ್ ಬಾಕಿ ಇವೆ ಕೆಲವೊಂದು ಗಲಭೆ ಸೃಷ್ಟಿಸಿದ ಕೇಸ್ ಆದ್ರೆ ಇನ್ನು ಕೆಲವೊಂದು ಗಲಭೆಗೆ ಪ್ರಚೋದನೆ ನೀಡಿದ್ದು ಕಾನೂನುಬಾಹಿರವಾಗಿ ಗುಂಪು ಸೇರಿದ ಕೇಸ್ಗಳಾಗಿವೆ ಇವರು ಬಿಕಾಂ ಪದವಿ ಪಡೆದಿದ್ದಾರೆ ಸೊ ಫ್ರೆಂಡ್ಸ್ ಇದಿಷ್ಟು ತಮಿಳುನಾಡು ಸಿಎಂ ಪುತ್ರ ಉದಯನಿಧಿ ಸ್ಟಾಲಿನ್ ಎಷ್ಟು ಶ್ರೀಮಂತ ಹಿನ್ನೆಲೆಯೇನು ಇವರ ಕುಟುಂಬ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ